ಹೀಗೆ ಪ್ರಸಾದಕ್ಕೆ ಬಳಸುವ ಬೇಳೆಯಲ್ಲಿ ವಿಲ ವಿಲ ಅಂತ ಒದ್ದಾಡುತ್ತಿರುವ ಹುಳುಗಳು, ಕೊಳೆತು ಬಿದ್ದಿರುವ ತರಕಾರಿಗಳು, ಭಕ್ತಾದಿಗಳು ಕುಡಿಯುವ ಶುದ್ಧ ನೀರಿನ ಘಟಕಕ್ಕೆ ನಲ್ಲಿ ನೀರಿನ ಪೈಪ್ ಅಳವಡಿಕೆ ಅವ್ಯವಸ್ಥೆಯನ್ನು ಕಂಡು ಆಡಳಿತ ಮಂಡಳಿ ಅಧಿಕಾರಿ ವಿರುದ್ಧ ರೊಚ್ಚಿಗೆದ್ದಿರುವ ಸ್ಥಳೀಯರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗ್ರಾಮದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯದಲ್ಲಿ. ನಾಗರಾಜು ಎಂಬುವವರು 3 ವರ್ಷಗಳ ಹಿಂದೆ ಭೋಗನಂದೀಶ್ವರ ದೇವಾಲಯದ ಆಡಳಿತ ನಿರ್ವಹಣಾ ಅಧಿಕಾರಿಯಾಗಿ ಬಂದ ಮೇಲೆ ನಂದಿ ದೇವಾಲಯದಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತಿದೆ. ದೇವಾಲಯದಲ್ಲಿ ಪ್ರತಿನಿತ್ಯ ಧ್ವನಿವರ್ಧಕ ಅಳವಡಿಸುತ್ತಿಲ್ಲ, ಬಂದ ಭಕ್ತಾದಿಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರಸಾದ ವಿನಿಯೋಗವಾಗುತ್ತಿಲ್ಲ, ಸ್ವಚ್ಛತೆ ಇಲ್ಲದೆ ಅಡುಗೆ ಮನೆ ಗಬ್ಬು ನಾರುತ್ತಿದೆ, ದಿನಸಿ ಪದಾರ್ಥ ಹಾಗೂ ತರಕಾರಿಗಳಿಗೆ ಹುಳುಗಳು ಬಿದ್ದು ದವಸ ಧಾನ್ಯಗಳೆಲ್ಲ ವ್ಯರ್ಥವಾಗ್ತಿವೆ, ಶುದ್ಧ ನೀರಿನ ಘಟಕ ಸ್ಥಿತಿ ನೋಡಿದರೆ ವಾಕರಿಕೆ ಬರುವ ಹಾಗಾಗಿದೆ. ಅದು ಸಹ ಲಕ್ಷಾಂತರ ಭಕ್ತರ ಅವಿನಾಭಾವ ಸಂಬಂಧ ಹೊಂದಿರುವ ಶ್ರೀ ಭೋಗ ನಂದೀಶ್ವರ ದೇವಾಲಯದಲ್ಲೇ ಎದ್ದು ಕಾಣುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನನ್ನ ಹೆಸರು ಮಾನಿನಿ ಅಂತ, ನಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಗಮನಕ್ಕೆ ಇದು ಸುಮಾರು 2 ವರ್ಷದಿಂದ ಬರ್ತಾನೆ ಇತ್ತು. ನಾವು ಮೈಕ್ನ 2 ವರ್ಷದಿಂದ ಪ್ರತಿದಿನ ಬೆಳಗ್ಗೆ ಸುಪ್ರಭಾತ ಬರ್ತಾ ಇತ್ತು, ಬರ್ತಾ ಇಲ್ಲ. ಈಗ ನಮ್ಮ ಊರಿನ ಸದಸ್ಯರುಗಳು, ಮುಖಂಡರುಗಳು ಎಲ್ಲರೂ ಹೇಳಿದ್ದಾರೆ, ಯಾರು ಹೇಳಿದ್ರೂನು ಅದನ್ನು ಗಮನಕ್ಕೆ ತಗೊಂಬರಲಿಲ್ಲ. ಹಂಗಾಗಿ ಈ ನಿನ್ನೆ ಮೊನ್ನೆ ನಾವು ಕೂತ್ಕೊಂಡು ಈಗ ಕಾರ್ತಿಕ ಮಾಸ ಪ್ರತಿದಿನ ಅದು ಸುಪ್ರಭಾತ ಬೆಳಗ್ಗೆ ಹೊತ್ತು ಇರಬೇಕು ಅನ್ನೋದು ನಮ್ಮ ಇದು. ಯಾಕಂದರೆ ಇಲ್ಲಿ ಒಳ್ಳೆ ಇತಿಹಾಸದ ದೇವಸ್ಥಾನ ಇರೋದ್ರಿಂದ ನಾವು ಅದನ್ನು ನಮ್ಮ ಗಮನಕ್ಕೆ ಬಂದ್ರೂ ನಾವು ಕೇಳ್ದಿರೋ ಇರೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವೆಲ್ಲ ಮುಖಂಡರುಗಳು ಊರಿನ ಸದಸ್ಯರುಗಳು ಎಲ್ಲ ತೀರ್ಮಾನ ಮಾಡಿಕೊಂಡು ಇವತ್ತು ಮಾತಾಡೋಣ ಅಂದ್ಬಿಟ್ಟು ಕೇಳೋಕ್ಕೆ ಬಂದರೆ ಮತ್ತೆ ಸಿ ಸಿ ಕ್ಯಾಮ್ರಾ ಕೆಟ್ಟೋಗಿ ಸುಮಾರು ಒಂದು ವರ್ಷ ಮೇಲಾಗಿದೆ. ಏನೆಲ್ಲ ಕಾಣಿಸ್ತಾ ನಿಮ್ಗೆ ಅವ್ಯವಸ್ಥೆ ಮೇಡಮ್? ನೋಡಿದ್ರಲ್ಲ, ಅಡುಗೆ ಮನೆಯಲ್ಲಿ ಹುಳುಗಳು ಬಿದ್ದಿತ್ತು, ದಿನಸಿಯಲ್ಲಿ, ತರಕಾರಿಗಳಲ್ಲಿ, ಅಲ್ಲಿ ಕೊಳತು ಹುಳುಗಳು ಬಿದ್ದು ಓಡಾಡ್ತಿದ್ರು ಅದನ್ನು ಯಾವುದೇ ಥರ ಕ್ಲೀನಿಂಗ್ ಮಾಡಿಲ್ಲ. ನಾವು ಹೋದಾಗ ಅದನ್ನು ಎತ್ತೋದು, ಅದಕ್ಕೆ ಮುಂಚೆನೆ ಕ್ಲೀನ್ ಮಾಡಿದರೆ ಯಾವ ಥರ ಇರೋದು. ಮತ್ತು ವಾಟರ್ ಸಪ್ಲೈ ಅಷ್ಟೇ, ವಾಟರ್ ಸಪ್ಲೈ ಡೈರೆಕ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಪ್ಯೂರಿಫಿಕೇಶನ್ ಕೆಟ್ಟೋಗಿ ಸುಮಾರು ವರ್ಷ, ಅದೇ ಅವ್ರನ್ನೇ ಕುಡಿಯೋಕ್ಕೆ ಹೇಳಿ ಕುಡಿತಾರೇನ. ಜನಗಳು ಸಾವಿರಾರು ಜನ ಬರ್ತಾರೆ, ಕರೆಕ್ಟಾಗಿ ಊಟ ಕೊಡಲ್ಲ, 12 ಗಂಟೆ ಆದರೂ ಕೊಡಲ್ಲ. ಮೊದಲು 2 ವರ್ಷಕ್ಕೆ ಮುಂಚೆ, 3 ವರ್ಷಕ್ಕೆ ಮುಂಚೆ ಪ್ರತಿದಿನ ಬೆಳಗ್ಗೆ ಶುರು ಆದರೆ 9 ಗಂಟೆಗೆ ಸಾಯಂಕಾಲ ಕೂಡ ಪ್ರಸಾದಗಳು ವಿನಿಯೋಗ ಆಗ್ತಿತ್ತು. ಈಗ 12 ಗಂಟೆ ಆದರೂ ಪ್ರಸಾದ ವಿನಿಯೋಗ ಆಗಲ್ಲ. ಸುಮಾರು ಕುಂದುಕೊರತೆಗಳು ಹಿಂಗೆ ಅಲ್ಲ, ನೀರುಗಳದು, ಗಲೀಜು, ಕ್ಲೀನಿಂಗ್ ಇಲ್ಲ. ನೋಡಿ, ಕಾರ್ತಿಕ ಮಾಸ ನಿನ್ನೆ ದೀಪಗಳು ಹಂಚಿದರೆ ಇವಕ್ಕೂ ಅಲ್ಲಿ ಪಾರ್ಕಲ್ಲಿ ಕ್ಲೀನಿಂಗ್ ಆಗಿಲ್ಲ. ಸುಮಾರು ಇನ್ನು ತೆಗೆದ್ರೆ ತುಂಬಾ ಇದೆ. ಮತ್ತು ಯಾವಾಗನ ಕೇಳಿ ಇಲ್ಲಿ ಒನ್ ಅವರ್ ಅನ್ನದಾನ ಮಾಡಿಬಿಟ್ಟು ಸ್ಟಾಪ್ ಮಾಡಾಕ್ತಾರೆ. ಸುಮಾರು ಅಕ್ಕಿ ಗೋಡನ್ಗಳು ಲಾಟ್ ಲಾಟ್ ಇದ್ರೂ ಅಲ್ಲಿ ವ್ಯವಸ್ಥೆ ಪ್ರಸಾದಗಳು ಮಾಡಲ್ಲ. ಹಂಗಾಗಿ ಎಲ್ಲರೂ ನಾವು ಇಲ್ಲಿ ಬಂದು ಈ ಗಮನಕ್ಕೆ ತಗೊಂಡು ಇಡೀ ಮುಖಂಡರುಗಳು, ಊರಿನ ಮುಖಂಡರು, ಸದಸ್ಯರುಗಳು ಎಲ್ಲರೂ ಗಮನಕ್ಕೆ ತಗೊಂಡು ಇಲ್ಲಿ ಏನೈತೆ ಕುಂದುಕೊರತೆಗಳು, ನಾವು ಆಕ್ಷನ್ ತಗೊಬೇಕು ಅಂತ ತಹಸೀಲ್ದಾರ್ ಕೂಡ ಈ ಕಾಲ್ ಮಾಡಿದ್ರೆ. ಇನ್ನು ಈ ಅವ್ಯವಸ್ಥೆಯನ್ನ ಕಂಡು ಖುದ್ದು ನಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಾಲಿನಿ ಮತ್ತು ಸದಸ್ಯರು, ಸ್ಥಳೀಯರು ದೇವಾಲಯದ ಆಡಳಿತ ನಿರ್ವಹಣಾ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ಕ್ಷೇತ್ರ ಇದು. ಲಕ್ಷಾಂತರ ರೂಪಾಯಿಗಳ ಸರಕು ಸಾಮಗ್ರಿಗಳು ದೇಣಿಗೆ ಬರುತ್ತೆ, ಅದೆಲ್ಲ ಏನ್ ಮಾಡ್ತಾ ಇದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡರು. ಈ ವಿಚಾರ ದೊಡ್ಡದಾಗುತ್ತಿದ್ದಂತೆ ಈ ಅವ್ಯವಸ್ಥೆಗಳೆಲ್ಲ ಗಮನಕ್ಕೆ ಬಂದಿದ್ದು ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇನೆ. ಇನ್ಮೇಲೆ ನಾನು ದೇವಾಲಯದ ನಿರ್ವಹಣೆ ಸರಿಯಾಗಿ ಮಾಡಿಕೊಂಡು ಹೋಗುವುದಾಗಿ ಹೇಳಿದ್ದಾರೆ. ಭೋಗನಂದೀಶ್ವರ ದೇವಸ್ಥಾನ ಇದು ರಾಷ್ಟ್ರೀಯ ಪುರಾತತ್ವ ಇಲಾಖೆ ಮತ್ತು ಮುಜರಾಯಿ ಇಲಾಖೆಗೆ ಎರಡೂ ಸೇರಿರೋದ್ರಿಂದ ಕೆಲವು ಸಮಸ್ಯೆಗಳನ್ನು ಊರಿನ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಾನು ಸಹ ಮೇಲಧಿಕಾರಿಗಳಿಗೆ ಗಮನಕ್ಕೆ ಅವ್ರ ಲೋಪದೋಷಗಳ ಏನೇನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಗ್ರಾಮಸ್ಥರಿಗೂ ನಾವು ಭರವಸೆ ಕೊಟ್ಟಿದ್ದೇವೆ, ಮಾಡಿಸ್ತಾ ಇದ್ದೀವಿ. ನಾಳೆ ಏನೇನು ಸಮಸ್ಯೆಗಳಿದೆ ಸರ್? ಈಗ ನೀರಿನ ಸಮಸ್ಯೆ ಅಂದರು, ಸಮುದಾಯ ಭವನ ಸಮಸ್ಯೆ ಅಂದರು,
ಮೈಕ್ ಹಾಕಬೇಕು ಅಂದ್ರು. ಸುಪ್ರಭಾತ್ ಸೇವೆ ಅಂದ್ರು, ಅವೆಲ್ಲ ಬಂದಿದ್ದಾರೆ. ಹಾಗಾಗಿ ಅದನ್ನ ಸಂಬಂಧಪಟ್ಟವ್ರಿಗೆಲ್ಲ ಹೇಳಿ ರಿಪೇರಿ ಮಾಡಿಸಿ ಅದನ್ನೆಲ್ಲ ಸರಿಪಡಿಸಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ನಿಮ್ಮ ಸ್ಥಾನಮಾನ ಏನು ಸರ್ ಇಲ್ಲಿ? ನಾನು ಪಾರ್ಪತ್ಯದಾರ ಸರ್. ಪಾರ್ಪತ್ಯದಾರಾಗಿ 3 ವರ್ಷಗಳ ಅಧಿಕೃತವಾಗಿ ನೀವು ಬಂದು ಜಾಯ್ನ್ ಆದಾಗಿಂದ ಈ ರೀತಿ ನಡೀತಿದ್ರು, ಯಾಕೆ ನಿಮ್ಗೆ ಗಮನಕ್ಕೆ ಬಂದ್ರೆ ಯಾಕೆ ಮಾಡಲಿಲ್ಲ? ಇಲ್ಲ, ಕೆಲವೊಂದು ಗಮನಕ್ಕೆ ಬಂದಿದ್ದಾವೆ, ಸರಿಪಡಿಸಿದ್ವಿ. ಈಗಾಗಲೇ ಕೆಲವೊಂದು ಲೋಪ ದೋಷಗಳು ನಮ್ಮ ಗ್ರಾಮಸ್ಥರು ಹೇಳಿದ್ದಾರೆ, ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಅದನ್ನು ಸರಿಪಡಿಸೋ ರೀತಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ವಿ. ಅಲ್ಲ ಸರ್, ಈಗ ನಾವೇ ನೋಡಿದ್ವಿ ಅಡುಗೆ ಮನೇಲಿ ಅಷ್ಟೊಂದು ಹುಳಗಳಿದ್ದಾವೆ, ಕಡತೆ ಇದೆ, ಇಲ್ಲಿ ನೋಡಿದೆ ಡೈರೆಕ್ಟ್ ಆಗಿ ಜನಗಳು ಆರ್ಕಿಯಾಲಜಿಕಲ್ ಸರ್ವೇ ಆಫ್ ಇಂಡಿಯಾಗೆ ಸೇರಿರೋದ್ರಿಂದ ಏನು ಒಂದು ಬದಲಾವಣೆ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ರುಚಿಯಾಗಿ ಶುಚಿಯಾಗಿ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಸರ್, ಭಕ್ತಾದಿಗಳು ಬಂದವರಿಗೆ ಅದು ತಿಂದು ಏನು ಅನಾಹುತ ಆದ್ರೆ ಏನು ಗತಿ ಸರ್? ಆ ನಿಟ್ಟಿನಲ್ಲಿ ಇದುವರೆಗೆ ಏನು ಆಗಿಲ್ಲ. ಭಗವಂತನ ದರ್ಶನದಿಂದ ನಾವು ಶುಚಿಯಾಗಿ ರುಚಿಯಾಗಿ ಕೊಡ್ತಾ ಇದ್ವಿ, ಚೆನ್ನಾಗಿ ನಡೀತಾ ಇದೆ. ಕೆಲವೊಂದು ಲೋಪ ದೋಷಗಳಿದ್ದಾವೆ, ಅದನ್ನ ಸರಿಪಡಿಸ್ಕೊಳ್ಳಿ. ಭೋಗ ನಂದೀಶ್ವರ ದೇವಾಲಯ ಅಂದ್ರೆ ಇದು ಐತಿಹಾಸಿಕ ತಾಣವಾಗಿದ್ದು ರಾಷ್ಟ್ರ ಮಟ್ಟದಲ್ಲೇ ಹೆಸರಿದೆ. ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ. ಇನ್ನು ದೇಗುಲ ನಿರ್ವಹಿಸುವ ಅಧಿಕಾರಿಗಳಿಗೆ ಸರ್ಕಾರವೇ ಖುದ್ದು ವೇತನವನ್ನು ನೀಡಿದರೂ ಸಹ ಅವರು ಕರ್ತವ್ಯ ಮರೆತಿರುವುದು ಎದ್ದು ಕಾಣುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಮೂಲಭೂತ ಸೌಕರ್ಯಗಳು ಹಾಗೂ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವರ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.